ಇವತ್ತು ಅಕ್ಕನ ಮಗನ ಮಗಳ ಬರ್ತ್ಡೇ ಇದೆ, ಸೊ ಹಾಗಾಗಿ ಅವ್ರದೇ ಫೋಟೋ ಫಸ್ಟ್ ಹಾಕಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ ನೈಟು, ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಸೊ ನೈಟ್ ರುಟೀನ ಶೇರ್ ಮಾಡ್ಕೋತೀನಿ. ಸೊ ಮನೆಗೆ ಹೋಗ್ಬೇಕು, ಇವಾಗ ಎಲ್ಲ ಕ್ಲೋಸ್ ಮಾಡಿ ವೇಟ್ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ಅಂಜಲಿ ಚೇತನ್ಗೆಲ್ಲ ಬಿಟ್ಟು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಐಟಮ್ಗಳನ್ನ ಒಳಗಡೆ ಹಾಕಿ ನಿಂತ್ಕೊಂಡಿದ್ದೀನಿ. ಇನ್ನು ಬಂದ ಮೇಲೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಕೂತ್ರೆ ಒಂದು ವೀಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಸೊ ಬನ್ನಿ ಮನೆಗೆ ಹೋದ್ಮೇಲೆ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ. ಮತ್ತೆ ಪಾಪುಗೆ ಹೋಗಿ ನೆಪ್ರೇಷನ್ನ ಕೊಡಿಸ್ಕೊಂಬಂದ್ವಿ. ಇವಾಗ ಅಷ್ಟೇ ಡೇ ಬಂದು ಇವಾಗ ಅಂಗಡಿ ಕ್ಲೋಸ್ ಮಾಡಿ ಹೋಗೋಣ ಅಂತೇಳಿ. ಮತ್ತೆ ನಾಳೆಯಿಂದ ಸ್ಕೂಲ್ ಕಳಿಸ್ಬೇಕು ಪಾಪುಗೆ. ಸೊ ಹಾಗೆ ಸೊ ಬನ್ನಿ ಇವತ್ತಿನ ವ್ಲಾಗ್ಸ್ ಹೇಗೆ ಹೋಗುತ್ತೆ ಅಂತೇಳಿ. ಸೊ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ, ಓಕೆನಾ? ಫುಲ್ ಆಚೆ ಬರೀ ಜ್ಯೂಸು ನಾಲ್ಕು ಕೇಸ್ ಬಿಟ್ಟು ಮಿಕ್ಕಿದೆ ಎಲ್ಲ ನೋಡಿ, ಈ ಥರ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ. ಇನ್ನು ಬೆಳಿಗ್ಗೆ ಬಂದು ಇದೆಲ್ಲ ಐಟಮ್ಸ್ಗಳನ್ನ ಆಚೆ ಜೋಡಿಸ್ಬೇಕು ನಾನು. ಮನೆಗೆ ಬಂದು ವ್ಲಾಗ್ಸ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಬಂದ್ವಿ ಮನೆಗೆ, ಒಂದು ಹಾಸಿಗೆನ ತಗೊಂಡ್ಬಂದ್ವಿ. ಸೊ ಎತ್ಕೊಂಬರಕ್ಕೆ ಹೋಗಿದ್ದಾರೆ ಚೇತು ನಮ್ಮ ಮನೆಯವರು. ಸೊ ಎತ್ಕೊಂಬಂದ್ಮೇಲೆ ತೋರಿಸ್ತೀನಿ. ತಳಗಡೆ ಮಲ್ಕೊಳ್ಳೋದಕ್ಕೆ ತುಂಬಾ ಚಳಿ ಇತ್ತು, ಇದು ತುಂಬಾ ತಣ್ಣಗಿದೆ ನೆಲ. ಸೊ ಹಾಗಾಗಿ ತಗೊಂಬಂದ್ವಿ. ಮಂಚ ಹಾಕೋದಕ್ಕಾಗಲ್ಲ ಇಲ್ಲಿ, ಒಂದೇ ಮಂಚ ರೂಮಲ್ಲಿ ಹಾಕಿದ್ದೀವಿ. ಮತ್ತು ಇಲ್ಲಿ ಹಾಲಲ್ಲಿ ಹಾಕ್ಕೊಳ್ಳೋಕ್ಕೆ ನಮ್ಗೆ ಮಲ್ಕೊಳ್ಳೋದಕ್ಕೆ ಜಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಬರೀ ಹಾಸಿಗೆ ತೊಗೊಂಬಂದ್ವಿ. ಸೊ ಆ ಥರ ಮೇಲೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇವಾಗ ಟೀನ ಮಾಡ್ಕೊತಾ ಇದ್ದೀನಿ, ಟೀ ಇಟ್ಟಿದ್ದೀನಿ, ಟೀ ಕುಡಿದ್ಬಿಟ್ಟು. ಸೊ ನಾನು ಎಗ್ ನೂಡಲ್ಸ್ನ ಮಾಡ್ತಾ ಇದ್ದೀನಿ, ಅದನ್ನು ಒಂದು ಸಪ್ರೇಟ್ ಬ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಅಪ್ಲೋಡ್ ಮಾಡಿದ್ದೀನಿ. ಟೀ ರೆಡಿ ಆಯಿತು, ಟೀ ಕುಡಿದ್ಬಿಟ್ಟು. ಸೊ ಮತ್ತೆ ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಳ್ಳೋಣ. ಸೊ ಎಗ್ ನೂಡಲ್ಸ್ಗೆ ಏನೇನು ಬೇಕು ಅಂತೇಳಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮನೆಗೆ ನೆನೆದ ಮೇಲೆ ಮಲ್ಕೊಂಡು ಅಭ್ಯಾಸ ಇಲ್ವಲ್ಲ, ಫುಲ್ ಮೈಕೈ ಎಲ್ಲ ಜಾಸ್ತಿನೂ ಆಗ್ತಾ ಇರುತ್ತೆ. ಇಡೀ ದಿವಸ ಕೆಲಸ ಮಾಡಿ ನೈಟು, ಮತ್ತು ಈ ಮನೆಯಲ್ಲಿ ತುಂಬಾ ತಣ್ಣಗಿದೆ. ಸೊ ಹಾಗಾಗಿ ನಾನು ಇದೊಂದು ಹಾಸಿಗೆನ ತೊಗೊಂಬಂದೆ. ಎಷ್ಟು ಕೊಡ್ಬೋದಾಗಿತ್ತು ಅಂಥೇಳಿ ನೀವು ಕಮೆಂಟ್ ಮಾಡಿ. ಸೊ ನಾನು ಇದ್ರ ಕೊಟ್ಟಿರೋಂಥ ರೇಟ್ ಕೂಡ ಹೇಳ್ತೀನಿ ಇವಾಗ. ಸೊ ಇದರ ರೇಟ್ ನಾನು ಕೊಟ್ಟಿದ್ದು 3.5 ಕೇಳಿದೆ, ಅವರು 6,000 ಹೇಳಿದ್ರು. 3,500 ಅಂತ ಕೇಳಿದೆ, ಕೊಡಲಿಲ್ಲ. ಮತ್ತು 4,000 ಕೊಟ್ಟು, ಸೊ 2 ವರ್ಷ ಗ್ಯಾರಂಟಿನೂ ಕೊಟ್ಟು ಹಾಸಿಗೆಗೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದ್ವಿ. ಇದು ಚೆನ್ನಾಗಿರುತ್ತೆ, ಮಂಚದ ಮೇಲಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ನಮ್ಮ ಮನೇಲಿ ಜಾಗ ತುಂಬಾ ಕಡಿಮೆ, ಸೊ ಹಾಗಾಗಿ ಎಲ್ಲರೂ ಟ್ರಯಲ್ ನೋಡ್ತಾ ಇದ್ದಾರೆ ಅದನ್ನು ಹೇಗಿದೆ, ಕಂಫರ್ಟೇಬಲ್ ಇದೆಯಾ ಇಲ್ಲ ಅಂಥೇಳಿ. ಸೊ ಮಂಚೆ ಹಾಕೋಕ್ಕೆ ಜಾಗ ಇದ್ದಿದ್ರೆ ಚೆನ್ನಾಗಿತ್ತು. ಒಂದು ಹತ್ರ ಅದನ್ನು ಎತ್ತಿಕ್ಕು ಮತ್ತು ಹಾಸಿಗೆ ಹಾಕು ಅದೆಲ್ಲ ಟೆನ್ಷನ್ ಇರ್ತಾ ಇರಲಿಲ್ಲ. ಸೊ ನಮ್ಮದು ಇದೊಂದು ಯಾವಾಗೂ ಹಾಸಿಗೆ ಅಲ್ಲ ಹಾಕು ಇಲ್ಲ ಹಾಕು ಅನ್ನೋದೇ ಒಂದು ಪ್ರಾಬ್ಲಮ್ಸ್ಗಳು ಯಾವಾಗೂ ಇರುತ್ತೆ. ಮತ್ತು ನೆಕ್ಸ್ಟ್ ಅವತ್ತು ನೈಟು ನಾನು ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಬೆಳಿಗ್ಗೆ ಎದ್ದು ಅಂಗಡಿಗೆ ಬಂದು, ಸೊ ಬಿಡಿ ಹೂವನ್ನ ತೊಗೊಂಬಂದಿದ್ರು, ಎಲ್ಲ ಚೆನ್ನಾಗಿರೋದೆಲ್ಲ ನೋಡಿಕೊಂಡು ಹೂವನ್ನ ಕಟ್ಟಿ ಇನ್ನು ಕೊಳ್ತೋಗಿದ್ದು. ಕೆಲವೊಂದೊಂದು ಹೂವು ಕವರಲ್ಲಿ ಹಾಕಿ ಇಟ್ಬಿಟ್ಟಿದ್ನಲ್ಲ, ಸೊ ಅದೆಲ್ಲನೂ ಕೊಳ್ತೋಗಿರೋದೆಲ್ಲ ತೆಗೆದು ಚೆನ್ನಾಗಿರೋದೆಲ್ಲನೂ ಹೂವನ್ನ ಕಟ್ಟಿ ಕವರಲ್ಲಿ ಹಾಕಿ ತೊಗೊಂಡು ಹೋಗ್ತೀನಿ ಮನೆಗೆ. ಸೊ ಮಳೆ ನೋಡ್ಬೋದು ಫ್ರೆಂಡ್ಸ್, ಇವು ಮಳೆ ಹೆಂಗೆ ಬೀಳ್ತಾ ಇದೆ, ಬಿಸಿಲೇ ಇಲ್ಲ. ಮಲಗಿದ್ದೆ ನಾನು ಎದ್ದು, ಇವಾಗ ಎಲ್ಲ ಕ್ಲೋಸಿಂಗ್ ಮಾಡಿಟ್ಟಿದ್ದೀನಿ. ಸೊ ಆಚೆ ಎಲ್ಲ ತೋರಿಸಿ ನೋಡಿ, ಎಷ್ಟು ಮಳೆ ಬೀಳ್ತಾ ಇದೆ. ಇಲ್ಲಿ ಚೇತು ಪಾಪು ನಿದ್ದೆ ಹೋಗ್ತಾವ್ರೆ. ಆಚೆ ಮಳೆ ಬೆಚ್ಚ ಕುತ್ಕೊಳಕ್ ಚೆನ್ನಾಗಿರುತ್ತೆ ಮಳೆಯಲ್ಲಿ. ಇನ್ನು ನಾವು ನಮ್ಮ ಅಕ್ಕನ ಮನೆ ಹತ್ರನೇ ಅಲ್ಲೋದಕ್ಕೆ ಮನೆ ತಗೊಂಡಿರೋದು. ಸೊ ಅವ್ರದ್ದು ಹಿಂದ್ಗಡೆ ಬೀದಿ, ಇನ್ನೊಂದು ನಮ್ಮ ಹಿಂದ್ಗಡೆ ಬೀದಿ ಆ ಥರ ಇದೆ. ಸೊ ಅವಾಗ ನಾವು ರಾಜು ನಮಗೆ ನಮ್ಮ ಅಕ್ಕನ ಮಗ ಕರೆದಿದ್ದ ಕರ್ನಾಟಕಕ್ಕೆ ಯಾರು ಹೇಳಿರಲಿಲ್ಲ. ಸೊ ಅಲ್ಲೇ ಹೇಳಿ ಮಗಳಿಗೆ ನಾನು ತಗೊಂಡು ಹೋಗೋಣ ಅಂಥೇಳಿ ಒಂದು ಫ್ರಾಕ್ನ ತಗೊಂಡೆ. ಎಲ್ಲ ದೊಡ್ಡ ದೊಡ್ಡ ಫ್ರಾಕ್ಗಳಿದ್ವು, ಒಂದು ಚೆನ್ನಾಗಿತ್ತು, ಒಂದು ಯೆಲ್ಲೋ ಕಲರು ಮಿಕ್ಸೆಡು ಆ ಥರ, ಅದನ್ನು ತೊಗೊಂಬಂದ್ವಿ, ಚೆನ್ನಾಗಿತ್ತು. ಮತ್ತು ಅವಳ ಬರ್ತ್ಡೇಗೆ ನಮ್ಗೆ ಗೊತ್ತಿರಲಿಲ್ಲಲ್ಲ, ಸೊ ಹಾಗಾಗಿ ಮತ್ತೆ ಸಂಜೆ ಹೋಗಿ ಬೆಳಿಗ್ಗೆ ಮಧ್ಯಾಹ್ನ ಬಂದು ಹೇಳಿದ್ದ ನನ್ನ ಅಕ್ಕನ ಮಗ. ಸೊ ಅವಳು ಬರ್ತ್ಡೇ ನಾವು ಹೋಗೋದು ಲೇಟ್ ಆಯ್ತು, ಅಂಗಡಿಯಿಂದ ಇಲ್ಲಿಂದ ಬಸ್ಗೆ ಹೋಗಬೇಕು. ಸೊ ಬಸ್ಗೆ ಹೋಗೋ ಅಷ್ಟರಲ್ಲಿ 8:30, ಇನ್ನು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡಿಕೊಂಡು ಬರ್ತ್ಡೇಗೆ ಹೋಗಿ ಊಟ ಮುಗಿಸ್ಕೊಂಡು ಬರಬೇಕಂದ್ರೆ. ಸೊ ಆಲ್ರೆಡಿ ಅವ್ರು ಕೇಕ್ ಎಲ್ಲ ಕಟಿಂಗ್ ಮಾಡಿದ್ರು, ನಮಗೋಸ್ಕರ ಎಷ್ಟೊತ್ತು ವೇಟ್ ಮಾಡಿದ್ರು ಅದು ನಮಗೆ ಹೋಗಿರಲಿಲ್ಲ. ಆಮೇಲೆ ಹೋಗಿ ಸೊ ಅವಳಿಗೆ ಬಟ್ಟೆಗೆ ಕೊಟ್ಬಿಟ್ಟು ಬಂದ್ವಿ. ಸೊ ಅವಳಿಗೆ ಲಾಸ್ಟಲ್ಲಿ ಲಾಂಚ್ ಮಾಡಿ, ಸೊ ಸ್ವಲ್ಪ ಮುಂಚೆ ಹೋಗಿದ್ದಿದ್ರೆ ಕೇಕ್ ಕಟಿಂಗ್ ಮಾಡೋದೆಲ್ಲ ವಿಡಿಯೋ ಮಾಡ್ಕೋಬೋದಾಗಿತ್ತು. ಮತ್ತು ನಾನು ಅವ್ರದ್ದು ಸ್ವಲ್ಪ ಫೋಟೋಗಳೆಲ್ಲ ಹಾಕಿದ್ದೀನಿ.
ಮತ್ತು ಇಲ್ಲಿ ಪಕ್ಕದ ಸೈಟ್ ಖಾಲಿ ಇದೆ, ಸೊ ಹಾಗಾಗಿ ಅವರೆಲ್ಲ ವೆಜಿಟೇಬಲು ಬದನೆಕಾಯಿ ಪಪ್ಪಾಯ ಸೋರೆಕಾಯಿ ಎಲ್ಲ ಫುಲ್ಲಾಗಿ ಹಾಕಿದ್ದಾರೆ. ಸೊ ಈ ಥರ ಜಾಗ ಇದ್ದರೆ ಚೆನ್ನಾಗಿರತ್ತಲ್ವಾ, ಸೊ ಏನಾದರೂ ಹಾಕ್ಕೊಳ್ಳೋದಕ್ಕೆ. ಸೊ ನಮ್ಮ ಅಕ್ಕನ ಮನೆ ಕೂಡ ನೋಡಿ ಇದ್ದೇನೆ, ಸೀಟ್ ಮನೆ ಇದೆ, ಅವರು ಇನ್ನೇನು ಕಟ್ತಾರೇನೋ ಗೊತ್ತಿಲ್ಲ. ಅಲ್ಲೇ ಪಕ್ಕದಲ್ಲೇ ನಡ್ಕೊಂಡೇ ಬಂದಿದ್ವಿ, ಚೇತು ಗಾಡಿ ಎತ್ಕೊಂಡ್ಬಂದಿದೆ, ಹಾಗೆ ಚೇತು ಹೋಗೋ ಅವ್ರ ಗಾಡಿಯಲ್ಲಿ ಬಂದರೆ ಮತ್ತೆ ನಾವು ನಡ್ಕೊಂಡೇ ಹೋದ್ವಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ನನ್ನ ಒಂದು ಈ ಸಿಂಪಲ್ ರೂಟಿ, ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಈ ಥರ ಆಗಿತ್ತು ನಂದು 2-3 ದಿವಸ ವೀಡಿಯೋನ ಮಾಡೋದು. ಒಂದೊಂದು ವೀಡಿಯೋ ನಾನು ಒಂದು ದಿವಸಕ್ಕೆ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾನೆ ಇಲ್ಲ, ಯಾಕಂದರೆ ನಾನು ಹೋಗೋದೆ ನೈಟ್ 9:30-9 ಆಗ್ಬಿಡ್ತಾ ಇದೆ ಅಂಗಡಿ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ. ಇನ್ನೇನು ವ್ಲಾಗ್ಸ್ ಮಾಡೋದು ಅಂತ ಹೇಳಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತೀನಿ, ಇನ್ನೊಂದು ದಿವಸ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇದೇ ಥರ ಆಗಿತ್ತು. ಮತ್ತು ಎಲ್ಲ ಪೂಜೆ ಎಲ್ಲ ತಿಂದುಬಿಟ್ಟು ಅಂದರೆ ಫಸ್ಟೆ ಪೂಜೆ ಮಾಡಿ ಹೋಗಿದ್ದೆ ನಾನು, ಆಮೇಲೆ ಬಂದು ಪೂಜೆನ ಮಾಡಿದ್ದೆ. ಕಳಶಕ್ಕೆಲ್ಲ ಎಷ್ಟು ಇರುತ್ತೆ ಎಲ್ಲನೇ ಸಿಗಲಿಲ್ಲ ನನಗೆ, ಎಲ್ಲ ಕಳ್ಸಕ್ಕಿಲ್ಲ ಕಳ್ಸಕ್ಕಿಲ್ಲ ಅಂದರೆ ಹಾಗೆ ಹಾಗೆ ಬಿಟ್ಟು ಮಿಷಿನ್ ಗಾತಂಬರ್ದ ಬಟ್ಟೆನ ಹಾಕಿದ್ದೆ. ಸೊ ಅದನ್ನು ಕೂಡ ಹಾಕಿದ್ದೀನಿ, ಸ್ವಲ್ಪ ಹಿಂಡಿ ಬಿಟ್ಟು ಇವಾಗ ಮಲಗಬೇಕು. ಸೊ ಅಷ್ಟೇ, ಅದಕ್ಕೆ ಮುಂಚೆ ಎಣ್ಣೆ ಖಾಲಿಯಾಗಿತ್ತು. ಸೊ ಅದು ಈ ಥರ ಒಂದು ಡ್ರಾಪ್ಸ್ ಎಣ್ಣೆ ಬಿಡುತ್ತೆ, ಸಿಕ್ಕಾಪಟ್ಟೆ ರೇಟಾಗಿದೆ ಎಣ್ಣೆ ರೇಟು. ಸೊ ಎಣ್ಣೆ ನಾನು ಯಾವಾಗೂ ಅಷ್ಟೇ ಹಾಕಿದಾಗ ಈ ಥರ ಒಂದು ಕವರ್ನ ಇಟ್ಬಿಟ್ಟೆ, ಅದರಲ್ಲಿ ಇರೋವಂಥ ಡ್ರಾಪ್ ನೀರು ಅದು ಕೂಡ ಬೀಳುತ್ತೆ. ಸೊ ಹಾಗೆ ಮತ್ತೆ ಇಲ್ಲಿ, ಸೊ ನಾಳೆ ಡ್ರೈ ಫ್ರೂಟ್ ಉಂಡೆ ಮಾಡೋಣ ಅಂತೇಳಿ ಎಲ್ಲ ಬಾದಾಮಿಗಳು ಪ್ಯಾಕೆಟ್ಗಳಿತ್ತು ಮಂಗಡಿಯಲ್ಲಿ ಫ್ರೀ ಬಂದಿರೋದು. ಸೊ ಅದನ್ನೆಲ್ಲ ನಾನು ಎತ್ತಿ ಇವಾಗ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಕ್ಕಿರ್ತೀನಿ. ನಾಳೆ ಇವತ್ತು ತುಂಬ ಟೈಮ್ ಆಗಿದೆ, ಸೊ ನಾಳೆಗೆ ಅದೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಡ್ರೈ ಫ್ರೂಟ್ ಉಂಡೆ ಅಂಟುಂಡೆ ಅಂಥೇಳಿ, ಇದು ಖಜೂರದ ಅಂಟುಂಡೆ ಮಾಡೋಣ ಅಂಥೇಳಿ, ಲೇಟ್ ಆಗಿದೆ ಎಲ್ಲ. ಸೊ ಹಾಗಾಗಿ ಮಾಡ್ಕೋತಾ ಇಲ್ಲ, ಪ್ರಪೋಸಸ್ ಇದ್ದಾವೆ. ಸೊ ಇದೆಲ್ಲ ಇದೆಲ್ಲ ಹಾಕಿ ಡಬ್ಬಕ್ಕೆ ಹಾಕಿ ಇಟ್ಬಿಟ್ರೆ ನಾಳೆ ಬೇಗ ಬೇಗನೆ ಮಾಡ್ಕೋಬೋದು. ತೆಂಗಿನಕಾಯೆಲ್ಲ ತೊಗೊಬಂದಿದ್ದೀನಿ, ಕೊಬ್ಬರಿ ಡ್ರೈ ಕೋಕೋನೆಟ್. ಸೊ ಇದೆಲ್ಲ ತುರಿಬೇಕು, ನಾಳೆ ಅಂಗಡಿಗೆ ತೊಗೊಂಡೋಗಿ ತುರ್ಕೊಂಡ್ಬಂದು. ಹಾಂ ಹಾಗೆ ಸ್ವಲ್ಪ ನೀವಾಗ ಎಲ್ಲರೂ ನಿದ್ದೆ ಮಾಡ್ತಾವ್ರೆ. ಚಿಕ್ಕ ಚಿಕ್ಕ ಬಾದಾಮ್ ಪ್ಯಾಕೆಟ್ಗಳು ಫ್ರೀ ಬಂದಿರೋದಿತ್ತು, ಇನ್ನು ನಾಳೆ ನಾನು ಅಂಟು ಖಜೂರದ ಉಂಡೆ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ ಎಲ್ಲ ಹಾಕಿ. ಸೊ ಮಕ್ಕಳು ಈ ಚಾಕ್ಲೇಟ್ ತಿಂದು ತಿಂದು ಅರ್ಧ ಹುಷಾರು ತಪ್ತಾ ಇರ್ತಾನೆ ನನ್ನ ಮಗ, ಸೊ ಹಾಗಾಗಿ ಈ ಥರ ಒಂದು ಉಂಡೆನ ಮಾಡಿ ಇಟ್ಬಿಡೋಣ ಅಂತೇಳಿ. ಸೊ ಎಲ್ಲ ರೆಡಿ ಮಾಡಿಟ್ಟೆ, ಬರ್ತಡೆಗೆ ಹೋಗಿರೋದ್ರಿಂದ ಟೈಮ್ ಆಗೋಯ್ತಲ್ಲ, ಸೊ ಮತ್ತೆ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಇವತ್ತು ಕೊಬ್ಬರಿ ಕೂಡ ಅಂಗಡಿಗೆ ತಂದು ತುರಿದು ಇಟ್ಕೊಳ್ಬೇಕು, ನಾಳೆ ರೆಡಿ ಮಾಡ್ಕೋತೀನಿ. ನೋಡಿ ಇಷ್ಟೊಂದು ಬಾದಾಮಿಗಳು ಸಿಕ್ತು, ಈ ಥರ ಚಿಕ್ಕ ಚಿಕ್ಕ ಕೋಚ್ಗಳು ಫ್ರೀ ಬಂದಿರುತ್ತೆ ನನಗೆ. ಸೊ ಇದೆಲ್ಲನೂ ನಾನು ತೆಗೆದು ಇವಾಗ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಕ್ಕಿದ್ದೀನಿ. ಸೊ ನಾಳೆ ಪಿಸ್ತಾ ಕೂಡ ತೊಗೊಬಂದಿದ್ದೀನಿ, ಸೊ ಎಲ್ಲ ಹಾಕಿ ನಾಳೆ ಡ್ರೈ ಫ್ರೂಟ್ಸ್ ಮಾಡ್ಕೊಳ್ಳೋಣ ಅಂಥೇಳಿ. ಫೈನ್ ಇದೆ ಬಾದಾಮ್, ಸಖತ್ತಾಗಿದೆ ಬಾದಾಮ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದು ಮಕ್ಕಳಿಗೆ ಚಾಕ್ಲೇಟ್ ಅದು ಇದು ಕೊಡೋ ಬದಲು, ಸೊ ಈ ಥರ ಒಂದು ಡ್ರೈ ಫ್ರೂಟ್ ಉಂಡೆ ಮಾಡಿ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿಟ್ಬಿಟ್ರೆ ಡೈಲಿ ಎರಡೆರಡು ತಿನ್ಕೊತಾರೆ ಅಂಥೇಳಿ. ಸೊ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ, ನೋಡ್ತೀನಿ ನಾಳೆ ಮಾಡಬೇಕು. ಇವತ್ತೇ ಮಾಡಿಬಿಡ್ತಾ ಇದೆ, ಸೊ ಟೈಮ್ ಆಗಿದೆ ಅಲ್ಲ, ಹಾಗಾಗಿ ಇದನ್ನು ಮಾಡಿದ್ದೀನಿ. ಪಿಸ್ತಾ ತೊಗೊಂಡ್ಬಂದಿದ್ದೀನಿ, ಹಾಗೆ ಡ್ರೈ ಫ್ರೂಟ್ಸ್ ನೋಡಿ, ಎಲ್ಲ ಅಂಟದು ಇದು ಖಜೂರ ಏನಿದೆ ಒಳಗಡೆ ಇರೋವಂಥ ಬೀಜ ಎಲ್ಲ ತೆಗೆದು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನಾಳೆ ಹಂಗೆ ಮಾಡ್ಕೊಳ್ಳೋಣ ನೀಟಾಗಿ, ಇದರದ್ದು ಒಂದು ಸಪ್ರೇಟಾಗಿ ವ್ಲಾಗ್ಸ್ ಮಾಡಿ ಹಾಕ್ತೀನಿ. ನಮ್ಮ ಅಂಗಡಿಯಿಂದ ನಾನು ಈ ಥರ ಏಲಕ್ಕಿಗಳು ತಂದಿದ್ದೀನಿ, ಸೊ ಇದೆಲ್ಲ ಡಬ್ಬಕ್ಕೆ ಹಾಕಿ ಸಿಕ್ಕೊಡ್ತೀನಿ. ಏಲಕ್ಕಿನೂ ಅಷ್ಟೇ, ಲೂಸ್ ತೊಗೊಳಕ್ಕೆ ಹೋದ್ರೆ ತುಂಬಾ ರೇಟ್ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನಮ್ಮ ಅಂಗಡಿಯಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಿರುತ್ತೆ, ಅದನ್ನೇ ತೊಗೊಂಡೋಗಿ ಎಲ್ಲ ಬಿಡಿಸಿ ನಾನು ಡಬ್ಬಕ್ಕೆ ಹಾಕಿ ಸೊ ಎತ್ತಿಕೊಳ್ಳೋದು. ನಾನು ಅಂಗಡಿಯಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಸೊ ಹಾಗಾಗಿ ಆ ಗಾಡಿಗಳ ಸೌಂಡ್ ಆವಾಗವಾಗ ನಿಮಗೆ ಕೇಳಿಸ್ತಾ ಇರುತ್ತೆ, ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಇರ್ಬೋದು ಅನ್ಕೋತೀನಿ. ಆದ್ರೂ ಏನು ಮಾಡೋಕ್ಕಾಗ್ತಾಯಿಲ್ಲ, ಮನೆಯಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಲ್ತಾ ಇರೋ ಕಾರಣ ನಾನು ಮನೆಗೆ ಬಂದು ಈ ಥರ ವಿಡಿಯೋ ಮಾಡಿಕೊಂಡು ಅಂಗಡಿಗೆ ಬಂದು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಎಲ್ಲ ಪ್ಯಾಕೆಟ್ಗಳನ್ನ ಓಪನ್ ಮಾಡಿ ಗ್ಲಾಸ್ ಬಾಟ್ಲ್ ಇತ್ತಲ್ಲ, ಸೊ ಅದನ್ನೆಲ್ಲ ಫಿಲ್ ಮಾಡಿದೆ. ನೋಡಿ ಒಂದು ಪೂರ್ತಿ ಒಂದು ಸೀಟು ಇಷ್ಟೇ ಇಷ್ಟಾಯಿತು, ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಏಲಕ್ಕಿ ಎಲ್ಲನು. ಬಿಡಿ ತೊಗೊಳಕ್ಕೆ ಹೋದ್ರೂ ಅಷ್ಟೇ, 50 ರೂಪಾಯಿಗೆ ಸ್ವಲ್ಪನೇ ಕೊಟ್ಟಿದ್ರು, ಬಟ್ ಚೆನ್ನಾಗಿರಲಿಲ್ಲ ಅಂತೇಳಿ ವಾಪಸ್ ಕೊಟ್ಬಿಟ್ಟು ಅಂಗಡಿಯಿಂದನೇ ತೊಗೊಂಡೋಗಿ ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ. ನೋಡಿ ಇಷ್ಟಾಯಿತು, 40 ರುಪೀಸ್ ಅದು ಒಂದು ಸೀಟ್, 45 ರುಪೀಸು ನಾವು ಸೇಲ್ ಮಾಡೋದು ಹೋಲ್ಸೇಲ್ ರೇಟಲ್ಲಿ. ನೋಡಿ ಎಷ್ಟು ಕಾರ್ಡ್ ಬಂತು ಅಂತೀನಿ. ಸೊ ಇದನ್ನು ನಾಳೆ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ತೀನಿ, ಸೊ ಎಲ್ಲ ರೆಡಿ ಮಾಡಿ ಇಟ್ಟಿಕೊಳ್ಳೋಣ.
ನಾನಿನ್ನೂ ಗ್ಲಾಸ್ ಬಾಟ್ಲ್ಗಳು ತರಬೇಕು, ಇನ್ನೂ ಸುಮಾರು ಕೆಲಸ ಇದೆ. ನಾನು ನೆಕ್ಸ್ಟ್ ನಂಗೆ ರಜೆ ಗುರುವಾರ ಇರೋ ದಿವಸ ನಿಮಗೆ ಹೋಮ್ ಟೂರ್ನ ಮಾಡಿ ತೋರಿಸ್ತೀನಿ, ಅಷ್ಟರಲ್ಲಿ ಎಲ್ಲ ಸೆಟ್ ಮಾಡಿ ಇಟ್ಬಿಡ್ತೀನಿ. ಹಾಗಾಗಿ ಮತ್ತೆ ಅಂಗಡಿಗೆ ಹೋಗೋದಕ್ಕಂತೇಳಿ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ನನ್ನ ಡೈಲಿ ಬ್ಲಾಗ್ಸ್ ಮೂರು ನಾಲ್ಕು ದಿವಸ ಬ್ಲಾಗ್ಸು ಈ ಥರ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಏನಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ನನ್ನ ಬ್ಲಾಗ್ಸ್ ಈ ಥರ ಆಯಿತು. ಮತ್ತು ವಿಡಿಯೋ ಏನಾದ್ರು ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಇವಿನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು.